ಆತ್ಮೀಯ ಬಂಧುಗಳೇ, ಈ ದಿನ ಒಂದು ಸಾಮಾಜಿಕ ಪರಿಸರದ ಕಥೆಯೊಡನೆ ನಿಮ್ಮೊಡನೆ ನಾನು ಇದ್ದೀನಿ. ಒಂದು ಆಶ್ರಮ, ಆಶ್ರಮದಲ್ಲಿ ಒಬ್ಬರು ಸಾಧುಗಳಿದ್ದರು. ಅನೇಕರು ಬಂದು ಅವರ ಬಳಿ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದ್ದರು. ಒಂದು ದಿನ ಒಬ್ಬ ವೃದ್ಧರು ಅವರ ಆಶ್ರಮಕ್ಕೆ ಬಂದರು, ಸಾಧುಗಳಿಗೆ ನಮಸ್ಕರಿಸಿದರು. ಸ್ವಾಮಿಗಳೇ, ನಾವು ಕಷ್ಟದಿಂದ ದುಃಖದಿಂದ ದೂರ ಇರಬೇಕು, ಶಾಂತಿ ಸಮಾಧಾನದಿಂದ ಬದುಕನ್ನು ನಾವು ಆನಂದಮಯವಾಗಿ ಕಳಿಬೇಕು ಅಂತಾದರೆ ಏನು ಮಾಡಬೇಕು ಅಂತ ಕೇಳಿದರು. ಆವಾಗ ಸಾಧುಗಳು ಏನು ಮಾತಾಡಲಿಲ್ಲ, ಬನ್ನಿ ಸ್ವಲ್ಪ ನದಿ ತೀರಕ್ಕೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಆ ವೃದ್ಧರನ್ನು ಕರ್ಕೊಂಡು ನದಿಯ ತೀರಕ್ಕೆ ಹೋದರು. ನದಿಯ ತೀರದ ಆಚೆಯ ದಡದಲ್ಲಿ ಒಂದು ಉತ್ಸವ ನಡೀತಾ ಇತ್ತು. ಆ ಉತ್ಸವಕ್ಕೆ ಹೋಗಲಿಕ್ಕೋಸ್ಕರ ಆ ನದಿಯನ್ನು ದಾಟಬೇಕಾಗಿತ್ತು. ಆ ನದಿಯಲ್ಲಿ ಒಬ್ಬ ಅಂಬಿಗ ಇದ್ದ. ಎಲ್ಲರೂ ಆ ಅಂಬಿಗನ ಬಳಿಗೆ ಬರ್ತಾ ಇದ್ರು. ಅವರ ಕೈಗಳಲ್ಲಿ ಚೀಲಗಳಿದ್ದು. ಆವಾಗ ಅವನು ಹೇಳ್ತಾ ಇದ್ದ, ನೋಡಿ ನೀವು ಆ ಚೀಲವನ್ನೆಲ್ಲ ಹತ್ತಿರದಲ್ಲೇ ಇರತಕ್ಕಂತಹ ಛತ್ರದ ಕೋಣೆಯಲ್ಲಿ ಇಟ್ಟು ಬನ್ನಿ. ದೋಣಿಯಲ್ಲಿ ಪ್ರಯಾಣ ಮಾಡಬೇಕಿದ್ರೆ ನಿಮ್ಮ ಕೈಯಲ್ಲಿ ಯಾವ ಭಾರವೂ ಇರಬಾರದು ಎಂಬುದಾಗಿ ಆ ಅಂಬಿಗ ಹೇಳ್ತಾ ಇದ್ದ. ಅದರಂತೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕೈಚೀಲಗಳನ್ನು ತಾವು ತಂದ ವಸ್ತುಗಳನ್ನು ಛತ್ರದ ಕೋಣೆಯಲ್ಲಿ ಇಟ್ಟು ಬರ್ತಾ ಇದ್ರು, ದೋಣಿಯಲ್ಲಿ ಕೂತ್ಕೊಳ್ತಾ ಇದ್ರು. ಆವಾಗ ಆ ಅಂಬಿಗ ಆ ದೋಣಿಯನ್ನು ದಾಟಿಸಿ ಆಚೆಯ ದಡದಲ್ಲಿದ್ದ ಆ ಉತ್ಸವಕ್ಕೆ ಹೋಗುವಂತೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದ. ಹೀಗೆ ಸ್ವಲ್ಪ ಸಮಯ ಕಳೆಯಿತು. ಆ ವೃದ್ಧ ಮತ್ತು ಸಾಧುಗಳು ಅಲ್ಲಿ ನೋಡ್ತಾ ಇದ್ರು. ಆವಾಗ ಒಬ್ಬ ರೈತ ಅಲ್ಲಿಗೆ ಓಡಿ 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 ಬಂದ. ಅವನ ಕೈಯಲ್ಲಿ ಒಂದು ಚೀಲ ಇತ್ತು. ಆವಾಗ ಅಂಬಿಗ ಹಡ್ದ, ನೋಡಿ ಈ ಚೀಲನ ಆ ಛತ್ರದ ಕೋಣೆಯಲ್ಲಿ ಇಟ್ಟು ಬಿಟ್ಟು ಬನ್ನಿ. ಈ ಭಾರದೊಡನೆ, ಈ ಚೀಲದೊಡನೆ ನಾನು ನಿಮ್ಮನ್ನು ದೋಣಿ ದಾಟಿಸ್ಲಾರೆ ಅಂತ ಹೇಳಿದಾಗ ಆ ರೈತ ಹೇಳ್ದ, ಇಲ್ಲ ಇಲ್ಲ, ಈ ಚೀಲ ನನ್ನ ಜೊತೆಗೇ ಇರುತ್ತೆ, ನಾನೇ ಹೊತ್ಕೊಳ್ತೀನಿ ಅಂತ ಹೇಳಿದಾಗ ಆ ಅಂಬಿಗ ಒಪ್ಪಲೇ ಇಲ್ಲ. ಆವಾಗ ರೈತ ಗೊಣಗುತ್ತಾ ಹಿಂತಿರುಗಿ ಹೋದ. ಅವನಿಗೆ ಆ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಆಗಲೇ ಇಲ್ಲ. ಆವಾಗ ಆಶ್ರಮಕ್ಕೆ ಹಿಂತಿರುಗಿ ಬರದಾ ಇರಬೇಕಿದ್ರೆ ಆ ವೃದ್ಧರು ಕೇಳಿದ್ರು, ಸ್ವಾಮಿಗಳೇ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲೇ ಇಲ್ವಲ್ಲ. ಆವಾಗ ಅವ್ರು ಹೇಳಿದ್ರು, ನಿನ್ನ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ನೀನೇನು ನೋಡಿದಿ, ದೋಣಿ ದಾಟಬೇಕಿದ್ರೆ ನಮ್ಮ ಜೊತೆಗೆ ಭಾರ ಇರಬಾರ್ದು. ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಕಡಿಮೆ ಭಾರ ಸುಖ ಪ್ರಯಾಣ ಅನ್ನುವ ಗಾದೆಯ ಮಾತು ಗೊತ್ತಿರಲಿ. ಜೀವನವೂ ಕೂಡ ಒಂದು ಪ್ರಯಾಣ. ಜೀವನವೆಂಬ ಪ್ರಯಾಣದಲ್ಲಿ ನಾವು ಪಯಣಿಸುವಾಗ ಭಾರವನ್ನು ಹೊತ್ಕೊಳ್ಳಬಾರದು. ಅನಾಂಶಿಕವಾದ ಮೋಹಕ್ಕೆ ಒಳಗಾಗಿ ನಾವು ಅಧಿಕಾರದ ಭಾರ, ಧನ ಸಂಪತ್ತಿನ ವಹಿವಾಟಿನ ಭಾರ, ಹೀಗೆ ಏನೇನೋ ಭಾರ ಹೊತ್ತುಕೊಂಡು ಆ ಭಾರವನ್ನು ಹೊರಲಾಗದೆ ಒದ್ದಾಡ್ತಾ ಇರ್ತೀವಿ. ಆದ್ದರಿಂದ ನಾವು ಹಗುರಾಗಬೇಕು, ಮಾನಸಿಕವಾಗಿ ಹಗುರವಾಗಬೇಕು, ದೈಹಿಕವಾಗಿ ಹಗುರವಾಗಬೇಕು. ಆ ಹಗುರವಾದಾಗಲೇ ನಮಗೆ ಆನಂದ ನೆಮ್ಮದಿ ಸಿಕ್ಕುತ್ತೆ ಅನ್ನುವ ಬುದ್ಧಿಯ ಪಾಠವನ್ನು ದೃಷ್ಟಾಂತದ ಮೂಲಕ ಆ ಸ್ವಾಮಿಗಳು ತಿಳಿಸಿಕೊಟ್ಟರು. ಆವಾಗ ಆ ಯಜಮಾನರಿಗೆ ಅರ್ಥವಾಯಿತು, ನಾನು ನನ್ನ ಮನೆಯ ಅಧಿಕಾರವನ್ನು ಇನ್ನೂ ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ, ನನ್ನ ವಹಿವಾಟನ್ನು ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಕೂಡಲೇ ಮನೆಗೆ ಬಂದು ತನ್ನ ಮನೆಯ ಜವಾಬ್ದಾರಿ ಎಲ್ಲ, ತನ್ನ ಅಧಿಕಾರ, ತನ್ನ ಆಸ್ತಿ, ಇದರ ಎಲ್ಲ ವ್ಯವಹಾರಗಳನ್ನು ತನ್ನ ಮಕ್ಕಳಿಗೆ ವಹಿಸಿಕೊಟ್ಟರು ಮತ್ತು ತಾವು ನೆಮ್ಮದಿಯಿಂದ ಸುಖದಿಂದ ಜೀವನವನ್ನು ನಡೆಸಲಿಕ್ಕೆ ಆರಂಭಿಸಿದರು. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ನಮ್ಮ ಭಾರವನ್ನು ಹಿಡಿದುಕೊಳ್ಳೋಣ. ಅನಾವಶ್ಯಕವಾಗಿರತಕ್ಕಂತಹ ಅನೇಕ ನಾವು ತುಮುಲಗಳಿಗೆ, ಮಾನಸಿಕ ಒತ್ತಡಗಳಿಗೆ ಒಳಗಾಗಿರ್ತೀವಿ. ಇದಕ್ಕೆಲ್ಲವೂ ಕೂಡ ಕಾರಣ ನಮ್ಮ ಮಾನಸಿಕ ಭಾರವೇ ಕಾರಣ. ಹಾಗೆ ಆ ಭಾರವನ್ನು ಇಳಿಸಿಕೊಳ್ಳುವ ಕಲೆಯೇ ನಮ್ಮದಾಗಲಿ, ಅಂತಹ ಒಂದು ಪ್ರೇರಣೆ ನಮಗೆ ದೇವರು ಕೊಡಲಿ ಅಂತ ಪ್ರಾರ್ಥಿಸಿಕೊಳ್ತಾ, ಇಂತಹ ಒಂದು ಜೀವನ ಸಂದೇಶದೊಡನೆ ಇವತ್ತಿನ ಈ ಕಥೆಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಮ್ಮೆ